ಅಲ್ಪ ಬಿಪಿ ಥರ್ಡ್ ಸ್ಟೇಜ್ ಅಂತೂ ನಗತಿಯಲ್ಲಿ. ಇಪ್ಪತ್ತ್ಮೂರು ಸಾವಿರ ಇದು ಇಲ್ಲಿ ನೋಡಿಲ್ಲ ಗುಳಿ 3 ತಿಂಗಳದ. ಇಪ್ಪತ್ತ್ಮೂರು ಸಾವಿರ ಇನ್ನು ಬರೇ ಇವ ಇನ್ನು. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮುದ್ದು ವೀಕ್ಷಕರೇ. ಚಾನೆಲ್ಗೆ ಹೊಸದಾಗಿದ್ದೀರಿ ಅಂದರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು 10 ವೀಡಿಯೋ ನೋಡ್ರಪ್ಪ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸೂಪರ್ 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 ಆಲ್ಮೋಸ್ಟ್ ಒಂದು 1300 ಅಥವಾ 1400 ಎಷ್ಟು ವ್ಲಾಗ್ಸ್ ನೋಡ್ರಿ, 1000 ಮೇಲೆ ಅದಾವು ನೋಡ್ರಿ, ಎಂಜಾಯ್ ಮಾಡ್ರಿ. ಸುಜಮ್ಮ ಗುಡ್ ಮಾರ್ನಿಂಗ್. ಕಂಪ್ಲೀಟ್ ಮಾಡ್ರಿ. ಗುಡ್ ಮಾರ್ನಿಂಗ್ ಡ್ಯಾಡಿ. ಕಡಲೇಶ್ವರ ನೋಡ್ರಿ, ಎಲ್ಲ ಹಿಟ್ಟೇಶ್ವರ್ ಕಡಲೇಶ್ವರ್ ಕಾಪುರಿ ಕಡ್ಲಿದ ನೋಡ್ರಿ. ಅಂಡ್ ಉಪ್ಪಿಟ್ಟು ಹಾಕಿ ಕೊಡ, ಸ್ವಲ್ಪ ಚೂಡ ಇದ್ರೆ ಚೂಡ ಹಾಕ. ಎಲ್ಲರೂ ಕೂಡಿ ಇಲ್ಲಿ ಕೆಲಸೇಶ್ವರ ಮಾಡೇಶ್ವರ್ ನೋಡಪ್ಪ ಹೆಂಗ್ ಮಾಡ್ತೀರಿ. ಭಾಳ ಜನ ಅಂತ ಇದ್ರಿ ನಿಮ್ಗೆ ಏನು ಫೀಲ್ ಆಗಂಗಿಲ್ಲ ಹಂಗೆ ಹಿಂಗೆ ಅಂತ. ನನಗೆ ಆ ಇನ್ಸಿಡೆಂಟ್ ಆದಮೇಲೆ ಇಷ್ಟು ಸ್ಟ್ರೆಸ್ ಆಗೈತ್ರಿ ಈಗ ಆಲ್ಮೋಸ್ಟ್ ನೋಡ್ರಿ, ಒಂದು 3-4 ವೀಕ್ಸ್ ಆದರೂ ಇನ್ನೂ ಮಟ್ಟ ನನ್ನ ಸ್ಟ್ರೆಸ್ ಭಾಳ ಜಾಸ್ತಿ. ಅಂದ್ರೆ ECG ಮಾಡಿಸಿದೆ, ಎಲ್ಲ ಮಾಡಿಸಿದೆ. ಆ್ಯಂಡ್ ಇವಾಗ ಹಾರ್ಟ್ ಸ್ಪೆಷಲಿಸ್ಟ್ ಕೂಡ ಹೊಂಟೇವೆ. ಅಂದ್ರೆ ಯಾಕೆ ರಿಸ್ಕ್ ತೊಗೊಳೋದು ತೋರ್ಸಾಕ. ಸೊ ಮಾರಿ ಮೇಲೆ ಮನುಷ್ಯ ಸ್ಮೈಲಿಂಗ್ ಅದಾನ, ಅದರ ಅರ್ಥ ಒಳಗಿಂದನೂ ಫುಲ್ 100% ಕರೆಕ್ಟ್ ಅದಾನ ಅಂತಲ್ಲ. ಸೊ ದಯವಿಟ್ಟು ಜಡ್ಜ್ ಮಾಡೋದು ಬಿಡ್ರಿ. ಮೇಳೆ ಕಾಲೇಜ್ ನೋಡಿ, ಐಶ್ವರ್ಯ ATM ಹೋಗೋಣ, 1-2 ಸಾವಿರ ರೂಪಾಯಿ ತಕ್ಕೊಂಬರಾಕ. ಇನ್ನೆಲ್ಲ ತೆಗಿಬೇಕಿತ್ತಲ್ಲ ಡೆಕೋರೇಷನ್. ಇವತ್ತು ನಿಮಗೆಲ್ಲ ಗೊತ್ತೈತಿ, ಆಲ್ಮೋಸ್ಟ್ ಲಾಸ್ಟ್ ವೀಕ್ ECG ಮಾಡಿತ್ತು ಅಂತ ಹೇಳಿತ್ತು. ಅವಾಗ ECG ನಾರ್ಮಲ್ ಇತ್ತು ಅಂದ್ರೆ ನನ್ನ ಲೆಫ್ಟ್ ಹ್ಯಾಂಡ್ ಭಾಳ ಪೇನ್ ಆಗತ್ತಂತ ಮತ್ತೆ ಇಲ್ಲೇ ಡಾಕ್ಟರ್ ಕಡೆ ಬಂದೇವೆ. ಸೊ TMT ಟೆಸ್ಟ್ ಮಾಡತ್ತಾರೆ. TMT ಅಂದರೆ ಟ್ರೆಡ್ಮಿಲ್ ಟೆಸ್ಟು. ಇದು ನಿಮ್ಗೆ ಪರ್ಫೆಕ್ಟ್ ರೀಡಿಂಗ್ಸ್ ಕೊಡ್ತದಂತ, ನಿಮ್ಮ ಹಾರ್ಟ್ ಹೆಲ್ತ್ ಬಗ್ಗೆ ಹೇಳ್ತದಿದು. A few moments later. ಅಲ್ಪ ಬಿಪಿ ಥರ್ಡ್ ಸ್ಟೇಜ್ ಅಂತೂ ನಗತಿಯಲ್ಲಿ. ಇಲ್ಲಿ ನೋಡಿಲ್ಲ ಗುಳಿ 3 ತಿಂಗಳದ. ನಗತಿ ಅಲೋ ರ್ಯಾಂಡಮ್ ನಂಬರ್ 120 ಅಂತ ನಾ ಅನ್ನಂಗಿಲ್ಲ. ಟೆಸ್ಟ್ನಾಗ ಥರ್ಡ್ ಸ್ಟೇಜ್ ಮತ್ತೆ ಹೋಗ್ತದೆ, ವಿಚ್ ಈಸ್ ವೆರಿ ಗುಡ್. ನಿಮ್ಮ ಬಾಡಿ ಸೈಜ್ ಪ್ರಕಾರ ನಿಮ್ದು ಬೆಸ್ಟ್ ಐತಿ, ಬಟ್ ಹಾರ್ಟ್ ರೇಟ್ ಜಾಸ್ತಿ ಆಗಿರೋದ್ರಿಂದ 3 ಮಂತ್ಸ್ ಟ್ಯಾಬ್ಲೆಟ್ ತೊಗೊರಿ ಅಂತ ಕೊಟ್ಟಾರೆ. ಹಾರ್ಟ್ ರೇಟ್ ಆಫ್ 193. ಹಾಂ, ಥರ್ಡ್ ಸ್ಟೇಜ್ ಮಟ್ಟ ಹೋಗಿದ್ದೆ ನಾನು ಇದ್ರಾಗ ಟೆಸ್ಟ್ನಾಗ, ವಿಚ್ ಈಸ್ ಗುಡ್. ಯೂಶ್ವಲಿ ಜನ ಸೆಕೆಂಡ್ ಸ್ಟೇಜ್ ಮುಟ್ಟೋದಕ್ಕೆ ಸೋಲ್ತಾರಂತ. ನಾನು ನಾ ಮೊದಲಿಂದನು ವರ್ಕೌಟ್ ಮಾಡ್ಕೊತಿರ್ತೇನೆ. ಮುಂದೆ ಟೆಸ್ಟಿಂಗ್ ಬ್ಲಡ್ ಪ್ರೆಷರ್ ವಾಸ್ 120/70. ರೋಸ್ ಟು ಎ ಮ್ಯಾಕ್ಸಿಮಮ್ ಬ್ಲಡ್ ಪ್ರೆಷರ್ ಅಪಾನ್ 45-90 mmHg. EMT ನೆಗೆಟಿವ್ ಫಾರ್ ಇಂಡ್ಯೂಸಿಬಲ್ ಇಶ್ಯೀಮಿಯಾ. ಅಡ್ವೇಟ್ ಹಾರ್ಟ್ ರೇಟ್ ಆ್ಯಂಡ್ BP. ಗುಡ್ ಎಫರ್ಟ್ ಟಾಲರೆನ್ಸ್. ನೋ APC, ನೋ ಎಂಜಿನಾ. ನಾರ್ಮಲ್ ಅದಲ್ಲ ಹಂಗ. ಇದೇನಿದೆ ನಿಮ್ದು ಅದ TMT ECG? ಏನಿದೆ ಘಾಸ್ ಪೂಸ ಘಾಸೇಶ್ವರ್ ಪೂಸೇಶ್ವರ್ ಘಾಸ್ ಪೂಸೇಶ್ವರ ಮಮ್ಮಿನ ಕರ್ಕೊಂಡ್ಬರ್ಬೇಕು ಪುಷ್ಪೂಸೇಶ್ವರ ಮಮ್ಮಿ ಇರ್ಲಿ ಬಿಡ್ರಿ ಪಾಪ.
ಬೆಳಗಾವಿಗೆ ಬಂದಾಗಿನ ಮಾಸ್ಟರ್ ಶೆಫಿಗೆ ಬಂದಿದ್ದೆ ಇಲ್ಲರಿ, ಹೆಂಗೂ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬಂದತ್ತೆ ಅಂಥೇಳಿ ಇಲ್ಲಿ ಮಾಸ್ಟರ್ ಶೆಫಿಗೆ ಬಂದಿದ್ವಿ. ಮಸ್ತ್ ಪನೀರ್ ಕ್ರಿಸ್ಪಿ ಪನೀರ್ ಸಾತೆ ತೊಗೊಂಡು ತಿಂದು ಎಂಜಾಯ್ ಮಾಡಿ ಇಲ್ಲಿಗೆ ನೀನು ಎಮ್ಮಿ ತೊಗೊಂಡೇನೆ ಸೊಕಾಸ್ತಿನಲ್ಲಿ ಸೊಕಾಸ್ತಿನೇಶ್ವರ್ One eternity later. Hello, bhai. You rate in what? Itna actually bhi le one TV the. 1700 HD. 79. Okay, better le. 1700. ನೀ ಕ್ಯಾ ನಿ ಚಾಲನೆ. ಮಸ್ತ್ BMW ತೋಂ ಬಂದೆ ಯಾ ನಮಿ ವರಸ ಆಗಿತ್ತು. ವೀಸಾ ಇನ್ಫೋಟೆಕ್ ಗೆ ಅಭಿಲಾಷ ಫುಲ್ ಸರ್ಕಸ್ ಮಾಡ್ನೆ ಕುಂಡ್ರಾಕೆಲ್ಲ ಫುಲ್ ಪ್ರಾಬ್ಲಮ್ ಆಗಿ. ಹ್ಞೂ ಹೋಗೋಣ. ಲಿಂಬು ಒಳಗೆ ಕುಡಿದೈತೆ ನಂಗೆ, ಬಟ್ ಶಾಪ್ ಓಪನ್ ಇರ್ಬೇಕಷ್ಟೆ. ವಾಳೇಶ್ವರ್ ಕುಡೇಶ್ವರ್ ಮಸ್ತ್ ಎರಡೆರಡು ಲ್ಯಾಪ್ಟಾಪ್ ಆದ ನಾನು ಈಗ ಎರಡು ವಿಂಡೋಸ ಮತ್ತು ನಾನು ಅಭಿ ಲಿಂಬು ಒಳಗೆ ಕೊಡಕ್ಕೆ ಬಂದೇವಿ. ಬೆಳಗಾವಿದವ್ರಿಗೆ ಗೊತ್ತಿರ್ತದೆ ಒಳ ಅಂತ ಏನಂದ್ರೆ, ಬಟ್ ಹೊರಗಿನವ್ರಿಗೆ ಗೊತ್ತಿರಂಗಿಲ್ಲ. ಏನು ಬರ್ತತ್ತೋ ಇದ್ರಾಗ 4K ಛೇ 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 ನೋಡಿದೆ ಇದು ಕ್ವಾಲಿಟಿ. ನಿನ್ನ ಮುಖ ಲಿಟ್ರಲಿ DSLRನ ತೆಗ್ದಂಗೆ. ಭಾಳ ದಿನ ಆಗಿತ್ತು ಆ್ಯಕ್ಚುಲಿ, ನಮಗೆ ನೀರಡಿಕೆ ಭಾಳ ಆಗೈತೆ ಅದಕ್ಕೆ ಬಂದೇವಿ. ಫಸ್ಟ್ ಕ್ಲಾಸ್ ಕುಡಿನಂತೀಗ ಕುಡ್ದ ಕೋಲ್ಡೇ ಇಲ್ಲಲ್ಲ. ಈ ಶಾಪ್ ಓಪನ್ ಆಗಿ 50 ಇಯರ್ಸ್ ಆತ್ರಿ, ಅಂದ್ರೆ ನಾವು ಹುಟ್ಟೋಕ್ಕಿಂತ 20 ಇಯರ್ಸ್ ಮೊದಲ ಓಪನ್ ಆಗಿತ್ತು. ಇಲ್ಲಿ ಬಂದ ಕೂಡ ನೊಸ್ಟಾಲ್ಜಿಕ್ ಫೀಲ್ ಆಗ್ತಿದೆ. BMW ತಗೊಂಡು ಹೋಗೋಣ ಅಂತೀಗ. ನಾನೇ ಬರಾಕ 22 ಇಯರ್ಸ್ ಆತಿ ಹೋಟೆಲಿಗೆ, ಸಣ್ಣವಿದ್ದಾಗಿಂದ ಬರತ್ತೇನೆ. ಅಷ್ಟು ಅಂತೀಯ ನೋಡು, ಹೋಗಿ ಹೇಳು ತಗೋ ಯಾವ್ದು ಕೊಡ್ತಾರ. ಐಶ್ವರ್ಯಾಗ ಸ್ವಲ್ಪ ಗಂಟ್ಲು ಕೆರೆ ಆತತ್ತಿ, ಕಾಲ್ನೇ ಆಯ್ತಂತ್ರಿ, ಅದಕ್ಕೆ ವೆನ್ಲೆಸ್ ಕಡೆ ಬಂದೇನೆ. ಎಲ್ಲ ಮುಗಿಸ್ಕೊಂಡು ಪಟ ಪಟ ಹೋಗೋಣಂತ. ಹೌದು ರೈಟ್ ಸ್ನೇಹಿತರೆ, ಸೊ ಬರೀ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಂತ. ಅಶ್ವಿನಿ ಅವ್ರು ಅಂತಾರೆ, ಅಪ್ಪ ಅಪ್ಪ ಏನು ಮಾರ ಎಷ್ಟು ಜನ ಇದ್ದಾರೆ ಮದುವೆಯಲ್ಲಿ ನಿಲ್ಲೋಕ್ಕೆ ಜಾಗ ಇಲ್ಲ. ಆ್ಯಕ್ಚುಲಿ ಅವರು ಸರ್ಕ್ಯಾಸ್ಟಿಕ್ಲಿ ಅನ್ನತ್ತಾರೆ. ಏನಾಯ್ತಂದ್ರಿ, ಇದು ಒಂದು ಪ್ರಶ್ನೆ ತುಂಬ ಜನ ಕೇಳ್ತಾ ಇದ್ರಿ, ಅಣ್ಣ ಯಾಕೆ ಮದುವೆನಾಗ ಜನನೇ ಇಲ್ಲ, ಖಾಲಿ ಐತೆ ಖಾಲಿ ಐತೆ ಅಂತ. ಆ್ಯಕ್ಚುಲಿ ಹೇಳ್ತೀನಿ, ಇದು ನಿನ್ನೆ ಮದುವೆ ವಿಡಿಯೋ ನೀವು ನೋಡಿದ್ರಿ ಅಂತಂದರೆ, ನಿನ್ನೆ ಅಲ್ಲ ಮೊನ್ನೆ ಹಾಕಿದ್ದು, ಅದು ಒಳಗಿನ ಅಕ್ಕಿ ಕಾಳು ಅಂತಾರೆ. ಆವಾಗ ಬರೀ ಮನೆ ಮಂದಷ್ಟೇ ಇರ್ತಾರೆ, ಆಮೇಲೆ ಮೇನ್ ಅಕ್ಕಿ ಕಾಳು ಆಗ್ತದೆ. ಆವಾಗ ಏನಾಯ್ತು, 2 ಅವರ್ಸ್ ಇದ್ರಾಗ ನಾ ಇರಲಿಲ್ಲ, ಹೊರಗೆ ಸ್ವಲ್ಪ ಕೆಲಸದಿಂದ ಹೋಗಿದ್ದೆ. ಬರೋದ್ರಾಗ ಏನಾಯ್ತು, ಮತ್ತು ಆಲ್ಮೋಸ್ಟ್ ಜನ ಹೋಗಿಬಿಟ್ಟಿದ್ರು, ಹೀಗಾಗಿ ನಮಗೆ ಖಾಲಿ ಖಾಲಿ ಕಂಡತ್ತದು. ಸೊ ಕನ್ಫ್ಯೂಸ್ ಆಗಬೇಡ್ರಿ. ಆಲ್ ರೈಟ್ ಸ್ನೇಹಿತರೆ, ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸೂಪರ್ ರೀಮಾದ ಎಪಿಸೋಡ್ ಸಿಗೋಣ ತಡ್ರಿ. ಇನ್ನೊಂದು ಲಕ್ಕಿ ಕಮೆಂಟ್ ಐತೆ, ನೀತಾ ಅವರು ಹ್ಯಾಪಿ ಮ್ಯಾರಿಡ್ ಲೈಫ್ ಮುಕ್ತಾಯ ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್ ಸ್ನೇಹಿತರೆ, ನಾಳೆ ಸಿಗೋಣ. ಸರ್ವೇ ಜನ ಸುಖ.